ಯಲಹಂಕದ ಬಿಎಸ್ಎಫ್ನ ಎಸ್ಟಿಸಿ ಕೇಂದ್ರದಲ್ಲಿ ತರಬೇತಿ ಪಡೆದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಒಟ್ಟು 115 ಮಂದಿ ಪ್ರಶಿಕ್ಷಣಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಹಿರಿಯ ಅಧಿಕಾರಿಗಳು, ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಬಿಎಸ್ಎಫ್ನ ಎಸ್ಟಿಸಿ ತರಬೇತಿ ಕೇಂದ್ರದ ಐಜಿ ಎಸ್ಎಚ್ ಜಾರ್ಜ್ ಮಂಜುರನ್ ಅವರು ಪ್ರಶಿಕ್ಷಣಾರ್ಥಿಗಳಿಂದ ವಂದನೆ ಸ್ವೀಕರಿಸಿದರು. ಬಳಿಕ ಪಥಸಂಚಲನದಲ್ಲಿ ಉತ್ತಮ ಪ್ರದರ್ಶನ ತೋರಿದ ಪ್ರಶಿಕ್ಷಣಾರ್ಥಿಗಳಿಗೆ ಜಾರ್ಜ್ ಮಂಜುರನ್ ಅವರು ಪದಕ ಪ್ರದಾನ ಮಾಡಿದರು. ಡಿಡಿ ನ್ಯೂಸ್ನೊಂದಿಗೆ ಜಾರ್ಜ್ ಮಂಜುರನ್. 115 ಮಂದಿ ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ಉತ್ತಮ ರೀತಿಯಲ್ಲಿ ತರಬೇತಿ ಪಡೆದಿದ್ದಾರೆ. ಈ ಕೇಂದ್ರದಲ್ಲಿ ಅವರಿಗೆ ಎಲ್ಲಾ ರೀತಿಯ ತರಬೇತಿ ನೀಡಲಾಗಿದೆ. ಮುಂದೆ ಇವರು ವಿವಿಧ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಜ್ಜಾಗಿದ್ದಾರೆ ಎಂದು ತಿಳಿಸಿದರು. ಪ್ರಶಿಕ್ಷಣ ದಿಯಾ ಹೈ ಅಭಿ 44 ವೀಕ್ಸ್ ಕಾ ಟ್ರೈನಿಂಗ್ ಕೆ ಬಾದ್ ಮೇ ಯೇ ಅಪ್ನೆ ಅಪ್ನೆ ಯೂನಿಟ್ ಮೇ ಜಾ ಅಷ್ಟು ಟ್ರೈನಿಂಗ್ ಮಾಡ್ತಾ ಇದೆ. ನನ್ನ ಪ್ರಶಿಕ್ಷಣಾರ್ಥಿ ಚಂದ್ರಕಾಂತ್ ಬಬ್ರುವಾಹನ್ ಚಂದ್ರಹಾಸ್ ನುರಿತ ಹಿರಿಯ ಅಧಿಕಾರಿಗಳಿಂದ ಇಲ್ಲಿ ಉತ್ತಮ ತರಬೇತಿ ದೊರೆತಿದೆ. ಕ್ಯಾಲಿಕಟ್ನಲ್ಲಿ ಕೆಲಸ ನಿಯೋಜಿಸಿದ್ದು ಅಲ್ಲಿಗೆ ಹೊರಟಿರುವುದಾಗಿ ತಿಳಿಸಿದರು. ಇವಾಗ ಪಿಒಪಿನಲ್ಲಿ ಕಥೆ ಮಾಡ್ತೀವಿ ಸರ್. ಯಾ ಸರ್, ನಮ್ಮದು ಬಟಾಲಿಯನ್ ಎಲ್ಲ ಬಂದಾಗಿದೆ. ನನ್ನ 131 ಬಟಾಲಿಯನ್ ಕ್ಯಾಲಿಕಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದು ತಿಂಗಳು ಸುಟ್ಟಿ ಆದಮೇಲೆ ಆ ಕಡೆ ಹೋಗ್ತೀನಿ.